ಟೀ ಅಂದರೆ ನಿಮಗೆ ಇಷ್ಟನಾ? ಹಾಗಿದ್ರೆ ಈ ಸೂಪರ್ ಟಿಪ್ಸ್ನ ನೀವು ತಿಳಿದಿರಲೇಬೇಕು. ನಿಮ್ಮ ಟೀ ಮಾಡುವ ಕೆಲಸ ನಿಮಿಷದಲ್ಲೇ ಮುಗಿಯುತ್ತೆ, ಟೀ ರುಚಿ ಕೂಡ ದುಪ್ಪಟ್ಟಾಗತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣವೇ ಬಿಸಿ ಬಿಸಿ ಟೀ ಬೇಕು, ಅದರಲ್ಲೂ ಟೀ ಚೆನ್ನಾಗಿ ಕಡಕ್ಕಾಗಿದ್ದರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಇನ್ನು ಕೆಲವರಿಗೆ ಸಂಜೆ ಹೊತ್ತಿನಲ್ಲಿ ಟೀ ಕುಡಿಲಿಲ್ಲ ಅಂದರೆ ಆಗೋದೇ ಇಲ್ಲ. ಇನ್ನು ಶುಂಠಿ ಹಾಕಿರೋ ಟೀ ಯಾರಿಗಿಷ್ಟ ಇರಲ್ಲ ಹೇಳಿ? ಶುಂಠಿ ಏಲಕ್ಕಿ ಹಾಕಿದ ಟೀಯನ್ನು ಕುಡಿಯೋದೇ ಒಂದು ಮಜಾ. ಇನ್ನು ಅರ್ಜೆಂಟಾಗಿ ಟೀ ಮಾಡಬೇಕಾದ್ರೆ ಶುಂಠಿ ಏಲಕ್ಕಿನ ಜಜ್ಜಿ ಹಾಕೋದಕ್ಕೆ ಮರಿತೀವಿ, ಇಲ್ಲಾಂತಂದರೆ ಯಾರು ಜಜ್ತಾರೆ ಇವಾಗ ಅಂದ್ಕೊಂಡ್ಬಿಡ್ತೀವಿ ಅಲ್ವಾ. ಆದರೆ ಇವತ್ತು ನಿಮಗೆಲ್ಲರಿಗೂ ಒಂದು ಸೂಪರ್ ಆಗಿರುವಂಥ ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಈ ರೀತಿ ಮಾಡಿ ನೋಡಿ, ಟೀಯ ರುಚಿ ಕೂಡ ಹೆಚ್ಚಾಗುತ್ತೆ, ಹಾಗೆಯೇ ಪ್ರತಿದಿನ ನಿಮಗೆ ಶುಂಠಿ ಏಲಕ್ಕಿನ ಜಜ್ಜುವಂಥ ಕೆಲಸ ಇರೋದಿಲ್ಲ. ನಿಮಿಷದಲ್ಲೇ ನೀವು ಟೀನ ತಯಾರಿಸ್ಕೊಂಡು ಕುಡಿಬಹುದು. ಬನ್ನಿ ಹಾಗಾದರೆ ಈ ಸೂಪರ್ ಟಿಪ್ಸ್ನ ನೋಡ್ಕೊಂಬರೋಣ. ಮೊದಲಿಗೆ ನಾವು ಶುಂಠಿನ ಕ್ಲೀನ್ ಮಾಡ್ಕೊಳ್ಬೇಕು. ಶುಂಠಿನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಈ ಶುಂಠಿನ ಮೊದಲಿಗೆ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ಆದರೂ ಕೂಡ ಇದರಲ್ಲಿ ಮಣ್ಣಿರುತ್ತಲ್ವಾ, ಒಂದು ಬ್ರಷ್ನ ತೊಗೊಳ್ಳಿ, ಈ ಟೂತ್ ಬ್ರಷಿಂದ ಚೆನ್ನಾಗಿ ಈ ರೀತಿ ಉಜ್ಕೊಂಡ್ರೆ ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ, ಮಣ್ಣೆಲ್ಲ ಬಿಟ್ಕೊಂಡಿದೆ, ಶುಂಠಿ ಚೆನ್ನಾಗಿ ಕ್ಲೀನ್ ಆಗಿದೆ. ಇವಾಗ ನೀವೇನಾದರೂ ಶುಂಠಿನ ತಂದಾಗ ಈ ರೀತಿ ಕ್ಲೀನ್ ಮಾಡಿ ನೀವು ಫ್ರಿಜ್ನಲ್ಲಿ ಇಟ್ಕೊಳ್ಬೋದು. ಇನ್ನು ಶುಂಠಿಯ ಸಿಪ್ಪೆನ ತೆಗೆಯೋದಕ್ಕೆ ನಾವೆಲ್ಲ ಚಾಕುನ ಬಳಸ್ತೀವಿ, ಆದರೆ ನಾನಿಲ್ಲಿ ನೋಡಿ ಈ ರೀತಿ ಸ್ಪೂನ್ನ ಬಳಸ್ತಾ ಇದ್ದೀನಿ. ನೀವು ಚಾಕು ಬಳಸಿದ್ರೆ ತುಂಬಾ ಶುಂಠಿ ವೇಸ್ಟ್ ಆಗುತ್ತೆ. ಈ ರೀತಿ ನೀವು ಕ್ಲೀನ್ ಮಾಡೋದ್ರಿಂದ ಸುಲಭವಾಗಿ ನೀವು ಶುಂಠಿ ಸಿಪ್ಪೆನ ತಕ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಶುಂಠಿ ಸಿಪ್ಪೆ ಎಲ್ಲ ಹೋಗಿ ಕ್ಲೀನ್ ಆಗ್ತಾ ಇದೆ ಅಂತ ನೀವೇ ನೋಡ್ಬೋದು, ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ. ನೋಡಿ, ಇವಾಗ ಶುಂಠಿ ಎಲ್ಲ ಕ್ಲೀನ್ ಆಯಿತು. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕಿವಾಗ ಸುಮಾರು 7-8 ಏಲಕ್ಕಿನ ಹಾಕ್ಕೊಳ್ಳಿ. ಇದನ್ನು ಪಲ್ಸ್ ಮೋಡ್ನಲ್ಲಿಟ್ಟು ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು 2 ಸುತ್ತು ಸುತ್ತಿಸಿದ್ರೆ ಸಾಕು. ನೋಡಿ, ಇಷ್ಟಾದರೆ ಸಾಕು, ತರ್ತರಿಯಾಗಿ ನಾವು ರುಬ್ಕೊಳ್ಬೇಕಾಗತ್ತೆ, ನೀರನ್ನ ಹಾಕ್ಕೊಳ್ಬೇಡಿ. ಇದನ್ನು ಇವಾಗ ಒಂದು 8 ಡಬ್ಬದಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಸುಮಾರು 1 ವಾರದವರೆಗೆ ಬರುತ್ತೆ. ನಿಮಗೆ ಟೀ ತಯಾರಿಸ್ಕೊಳ್ಬೇಕು, ಶುಂಠಿ ಮತ್ತು ಏಲಕ್ಕಿ ಬೇಕು ಅನಿಸಿದಾಗೆಲ್ಲ ಇದನ್ನು ಹಾಕ್ಕೊಂಡ್ರೆ ಆಯಿತು. ಇನ್ನು ಟೀನ ತಯಾರಿಸ್ಕೊಳ್ಬೇಕಾದ್ರೂ ಅಷ್ಟೇ, ಫಸ್ಟಿಗೆ ನೀವು ಟೀ ಪುಡಿನ ನೀರಿಗೆ ಹಾಕಿ ಕುದಿಸ್ಕೊಳ್ಬಾರ್ದು. ಏನು ಮಾಡಬೇಕು ಅಂದರೆ, ನೀರು ಮತ್ತು ಹಾಲನ್ನು ಜೊತೆಗೆ ಫಸ್ಟಿಗೆ ಕುದಿಸ್ಕೊಳ್ಬೇಕು, ನಂತರ ಅದಕ್ಕೆ ಟೀ ಪುಡಿನ ಹಾಕ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಟೀ ಫ್ಲೇವರು ಚೆನ್ನಾಗಿ ಹಾಲಿನ ಜೊತೆ ಮಿಕ್ಸ್ ಆಗಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಫಸ್ಟಿಗೆ ನೀವೇನಾದರೂ ನೀರಿಗೆ ಟೀ ಪುಡಿನ ಹಾಕಿದ್ರೆ ಕಲರ್ ಬಿಟ್ಕೊಳ್ಳುತ್ತೆ, ಆ ಫ್ರೇಗ್ರೆನ್ಸ್ ಎಲ್ಲ ಕುದ್ದು ಕುದ್ದೇ ಹೋಗ್ಬಿಡುತ್ತೆ. ನಂತರ ಇದಕ್ಕೆ ನಾವು ಆವಾಗಲೇ ತಯಾರಿಸ್ಕೊಂಡಿದ್ವಲ್ಲ ಶುಂಠಿ ಮತ್ತು ಏಲಕ್ಕಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟೇ, ತುಂಬಾ ಚೆನ್ನಾಗಿ ಇದು ಫ್ಲೇವರ್ನ ಬಿಡುತ್ತೆ. ಶುಂಠಿ ಜಜ್ಜಬೇಕು, ಏಲಕ್ಕಿನ ಜಜ್ಕೊಳ್ಬೇಕು ಅನ್ನೋ ಅವಶ್ಯಕತೆಯೇ ಇರೋದಿಲ್ಲ. ನಿಮಗೆ ಯಾವಾಗ ಬೇಕು ಆವಾಗ ಈ ಮಿಶ್ರಣನ ಸ್ವಲ್ಪ ನೀವು ಟೀಗೆ ಹಾಕ್ಕೊಂಡ್ರೆ ಸಾಕು. ಟೀ ರುಚಿ ಕೂಡ ಚೆನ್ನಾಗಿರುತ್ತೆ, ಹಾಗೆಯೇ ಹೆಲ್ತ್ಗೂ ಕೂಡ ಬಹಳನೆ ಒಳ್ಳೆಯದು. ಅತಿಯಾಗಿ ಕೂಡ ಬಳಸಬೇಡಿ, ಮಿತವಾಗಿ ಬಳಸಿ ತುಂಬಾ ಒಳ್ಳೆಯದು, ರುಚಿನೂ ಕೂಡ ಹೆಚ್ಚಾಗುತ್ತೆ. ನೀವು ಒಂದ್ಸಲ ಈ ರೀತಿ ಟೀ ಮಾಡಿ ನೋಡಿ, ನೀವು ಯಾವತ್ತೂ ಕೂಡ ಇದೇ ಟೀನ ಇಷ್ಟಪಟ್ಟು ಕುಡಿತೀರಾ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ಟೀ. ಒಂದು ಸಲ ಈ ಮಿಕ್ಸ್ನ ರೆಡಿ ಮಾಡಿಟ್ಕೊಂಡ್ರೆ ಸಾಕು, ನಿಮಗೆ ವಾರವೆಲ್ಲ ಆರಾಮವಾಗಿ ನೀವು ಟೀನ ರೆಡಿ ಮಾಡ್ಕೊಂಡು ಕುಡಿಬಹುದು. ನಿಮ್ಮ ಕೆಲಸ ಕೂಡ ಕಡಿಮೆ ಆಗುತ್ತೆ, ಹಾಗೆಯೇ ಎಲ್ಲರೂ ಕೂಡ ನಿಮ್ಮ ಟೀನ ಇಷ್ಟಪಟ್ಟು ಕುಡಿತಾರೆ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ, ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.